ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಅರವತ್ತೆಂಟು ಈ ವಾಕ್ಯಭಾಗದ ಸನ್ನಿವೇಶದಲ್ಲಿ ನಮ್ಮ ಕರ್ತನಾದ ಯೇಸುವಿಗೆ ತಂದೆಯು ದಯಪಾಲಿಸಿದ ಈ ದೈವಿಕ ಶಕ್ತಿಯನ್ನು ಅಥವಾ ಪವಿತ್ರಾತ್ಮನನ್ನು ಆತನು ಆಗ ತಾನೇ ದೇವವನ್ನು ಹೊರಹಾಕಲು ಉಪಯೋಗಿಸಿದನು ಎಂಬುದನ್ನು ನಾವು ಗಮನಿಸುತ್ತೇವೆ ಈ ಅದ್ಭುತ ಕಾರ್ಯವನ್ನು ಕಂಡ ಪರಿಸಾಯರು ಅದನ್ನು ಅಲ್ಲಳೆಯಾಗದೆ ಅದರ ಶಕ್ತಿಯನ್ನು ಪಕ್ಕಕ್ಕೆ ಸರಿಸುವಂತೆ ಇದನ್ನು ಆತನು ದೆವ್ವಗಳ ಒಡೆಯನ ಸಹಾಯದಿಂದ ಅಂದರೆ ಸೈಥಾನನ ಶಕ್ತಿಯಿಂದ ಮಾಡುತ್ತಾನೆಂದು ಹೇಳಿದರು ಇದಕ್ಕೆ ಉತ್ತರಿಸುವಂತೆ ನಮ್ಮ ಕರ್ತನು ತಾನು ಉಪಯೋಗಿಸಿದ ಶಕ್ತಿಯು ಸೈಥಾನನ ಶಕ್ತಿಯಾಗಿರದೆ ತನ್ನ ಸ್ವಂತ ಶಕ್ತಿ ಎಂದು ಅದುವೇ ದೈವಿಕ ಶಕ್ತಿ ಅಥವಾ ಪ್ರಭಾವವಾಗಿದೆ ಎಂದು ದೃಢಪಡಿಸುವಂತೆ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುತ್ತೇನೆಂದು ಹೇಳಿದನು ನಂತರದಲ್ಲಿ ಪರಿಸಾಯರು ಇದು ಒಳ್ಳೆಯ ಕೆಲಸವೆಂದು ಹೇಳಲಾಗದೆ ಯಾವುದೇ ವಿಧದಲ್ಲಿ ಇದು ಪಾಪಕರ ಸ್ವಾರ್ಥಪೂರಿತ ಆಕಾಂಕ್ಷೆಗಳನ್ನು ಹೊಂದಿದೆ ಎಂದು ಸಾಬೀತುಪಡಿಸಲಾಗದ ಈ ಕಾರ್ಯವನ್ನು ದೆವ್ವಗಳ ಮೂಲಕ್ಕೆ ಆರೋಪಿಸುವುದು ದುರುದ್ದೇಶ ಪೂರಿತವಾಗಿದೆ ಎಂದು ಆತನು ಪರಿಸಾಯರನ್ನು ಗದರಿಸುತ್ತಾನೆ ಆತನು ಅವರನ್ನು ಸರ್ಪ ಜಾತಿಯವರೆಂದು ಕರೆಯುವವನಾಗಿ ಕೇವಲ ಸರಳವಾದ ಹಾಗೂ ಸತ್ಯದಲ್ಲಿ ಪ್ರಕಟವಾಗುವ ಸಂಗತಿಗಳಿಗೆ ಸಂಪ್ರದಾಯಗಳಿಗೆ ಶರಣಾರದ ಅವರ ಮನಸ್ಸುಗಳನ್ನು ಕುರುಡಾಗಿವೆ ಎಂದು ಆರೋಪಿಸುವವನಾಗಿದ್ದಾನೆ ತೊಂದರೆಗೊಳಗಾದ ವ್ಯಕ್ತಿಯನ್ನು ಹಿಡಿದಿದ್ದ ಶಕ್ತಿ ಮತ್ತು ಪ್ರಭಾವವು ಪಿಛಾನತನದಾಗಿತ್ತು ದ್ವೇಷಭರಿತವಾಗಿತ್ತು ಮತ್ತು ಅದನ್ನು ತೆಗೆದುಹಾಕುವ ಯಾವುದೇ ಶಕ್ತಿಯು ಪೈಶಾಚಿಕ ಪ್ರವೃತ್ತಿಯೊಂದಿಗೆ ಸಾಮರಸ್ಯವಿಲ್ಲದಿರಬೇಕು ಎಂಬುದು ಕೇವಲ ಸ್ಪಷ್ಟವಾಗಿದೆ ಹೀಗಾಗಿ ಈ ಪರಿಸರಾದ ಬೋಧಕರುಗಳು ವಿನಾಯಕಾರಣ ಏಸುವು ಈ ಅದ್ಭುತವನ್ನು ಸೈತಾನನ ಶಕ್ತಿಯಿಂದ ಮಾಡುವವನಾಗಿದ್ದಾನೆ ಎಂದು ಹೇಳಿದ್ದುದು ಕ್ಷಮಿಸಲಾಗದ ಅಪರಾಧವಾಗಿದೆ ನಮ್ಮ ಕರ್ತನು ಮುಂದುವರೆದು ಅವರುಗಳು ಉದ್ದೇಶಪೂರ್ವಕವಾಗಿ ಯಹುವನ ದೇವ ದೂಷಣೆ ಮಾಡದೆ ಹೋದಾಗ್ಯೂ ಅಥವಾ ತನ್ನನ್ನೇ ವಿಶಿಷ್ಟವಾಗಿ ದೋಷಣೆ ಮಾಡಿದ್ದಾಗ್ಯೂ ಅವರುಗಳು ಆತನಲ್ಲಿ ಕಾರ್ಯವೆಸಗಿದ ಪವಿತ್ರವಾದ ಶಕ್ತಿಯನ್ನು ಅಥವಾ ಆತ್ಮನನ್ನು ದೋಷಿಸುವವರಾಗಿದ್ದಾರೆ ಎಂಬುದನ್ನು ಅವರ ಗಮನಕ್ಕೆ ತಂದನು ಅವರುಗಳಿಗೆ ಅದೃಶ್ಯನಾದ ದೇವರನ್ನು ತಪ್ಪಾಗಿ ತಿಳಿಕೊಳ್ಳುವುದು ಅಥವಾ ಆತನನ್ನು ತಪ್ಪಾಗಿ ಪ್ರತಿನಿಧಿಸುವುದು ಹಗುರವಾದ ಅಪರಾಧವಾಗಿದ್ದಿರಬಹುದು ಕರ್ತನ ಯೇಸುವಿನ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಮತ್ತು ಆತನ ಉದ್ದೇಶಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು ಆತನು ಸಿಂಹಾಸನದೊಂದನ್ನು ಅಪಹರಿಸಲು ಹಾಗೂ ಅಧಿಕಾರವನ್ನು ಪಡೆದುಕೊಂಡು ತನ್ನನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಆತನ ಮೇಲೆ ಇಲ್ಲ ಸಲ್ಲದ ಅಪವಾದ ಹೋರಿಸುವುದು ಆತನ ಉದ್ದೇಶಗಳನ್ನು ಅವರ ಸ್ವಂತ ಸ್ವಾರ್ಥಭರಿತ ಆಕಾಂಕ್ಷೆ ಮತ್ತು ಹೆಮ್ಮೆಯಿಂದ ಅಳೆಯುವುದು ಇವುಗಳೂ ಸಹ ಅವರಿಗೆ ತುಲನಾತ್ಮಕವಾಗಿ ಲಘುವಾದ ಅಪರಾಧಗಳೆಂದು ತೋರಿಬರುವುದು ಆದರೆ ಅವರ ನಡತೆಯು ತೀರಾ ಕೀಳಾಗಿತ್ತು ಅವರುಗಳು ತಮ್ಮ ಜೊತೆ ಸೃಷ್ಟಿಯಾತನೊಬ್ಬನಿಗೆ ಪೈಶಾಚಿಕ ಶಕ್ತಿಯಿಂದ ಬಿಡುಗಡೆಯಾದನು ಎಂಬ ಒಳ್ಳೆಯ ಸಂಗತಿಗಳಲ್ಲಿ ದೈವಿಕ ಪ್ರಕಟಣೆಯನ್ನು ಕೊಂಡುಕೊಂಡಾಗ್ಯೂ ಈ ಪವಿತ್ರವಾದ ದೈವಿಕ ಶಕ್ತಿಯನ್ನು ದೋಷಿಸುವುದು ಕೆಟ್ಟತನದ ಪರಮಾವಧಿಯಾಗಿದೆ ಮತ್ತು ಅದರಿಂದ ಅವರ ಹೃದಯಗಳಲ್ಲಿ ಆಳವಾಗಿ ತುಂಬಿರುವ ದ್ವೇಷ ಹಗೆತನ ಮತ್ತಿತರ ಅಪರಾಧಗಳು ಸ್ಪಷ್ಟವಾಗಿ ಅರ್ಥವಾಗುತ್ತವೆ ಅವರುಗಳು ತಮ್ಮಲ್ಲಿನ ಜ್ಞಾನ ಮತ್ತು ಕುರುಡತನದಿಂದ ಆತನನ್ನು ಆತನ ಕಾರ್ಯಗಳನ್ನು ಮತ್ತು ಪ್ರಯತ್ನಗಳನ್ನು ತಪ್ಪಾಗಿ ಅರ್ಥೈಸಬಹುದೆಂದು ನಮ್ಮ ಕರ್ತನು ಅವರ ಗಮನಕ್ಕೆ ತಂದನು ಮತ್ತು ಇದೇ ರೀತಿಯ ಕುರುಡುತನದಿಂದಾಗಿ ದೇವರ ಇನ್ನೂ ಅನೇಕ ವ್ಯವಹಾರಗಳನ್ನು ಅವರುಗಳು ತಪ್ಪಾಗಿ ಅರ್ಥೈಸಬಹುದು ಮತ್ತು ಅವುಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಿರಬಹುದು ಆದರೆ ಒಮ್ಮೆ ಅವರು ದೇವರ ಶಕ್ತಿಯು ಕೆಡುಕನ ಶಕ್ತಿಗೆ ತತ್ವಿರುದ್ಧವಾದದ್ದೆಂದು ಪ್ರತ್ಯಕ್ಷವಾಗಿ ಕಂಡುಕೊಂಡ ಮೇಲೆ ಅವರು ಈ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಿದ ಸಂಗತಿಯು ಅವರ ಹೃದಯಗಳನ್ನು ಸ್ಪಷ್ಟವಾಗಿ ಅತ್ಯಂತ ಪವಿತ್ರವಾದ ಸ್ಥಿತಿಯಲ್ಲಿವೆ ಎಂಬ ಅರ್ಥವನ್ನು ನೀಡುವುದಾಗಿದೆ ಅಜ್ಞಾನದಲ್ಲಿ ಮಾಡಿದ ಪಾಪಗಳನ್ನು ಕ್ಷಮಿಸಬಹುದಾಗಿದೆ ಅವುಗಳು ಕ್ಷಮಿಸಲ್ಪಡುತ್ತವೆ ಯಾಕೆಂದರೆ ಅಂತಹ ಪತನದ ಕಾರಣ ಅಜ್ಞಾನವು ಉಂಟಾಗಿದೆ ಮತ್ತು ಯಾರು ಪತನದಲ್ಲಿ ಮತ್ತು ಅದರ ಶಾಪದಲ್ಲಿ ಭಾಗಿದಾರರಾಗಿದ್ದಾರೋ ಅವರಿಗಾಗಿಯೇ ಈಡುಬಲಿಯೊಂದನ್ನು ನೀಡಲಾಗಿದೆ ಆದರೆ ದೇವರ ಕೃಪೆಯ ಸ್ಪಷ್ಟವಾದ ಪ್ರಕಟಣೆಯ ವಿರುದ್ಧ ಮಾಡಿದ ಪಾಪವನ್ನು ದೇಹದ ಮತ್ತು ವಂಶ ಪರಂಪರೆಯದ ಬಲಹೀನತೆಗೆ ಆರೋಪಿಸಲಾಗದು